ಈ ಗವಿಗಂಗಾಧೇಶ್ವರನ ದರ್ಶನ ಪಡೀಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಏನು ಮತ್ತೊಮ್ಮೆ 11 ಗಂಟೆ ಆದ ನಂತರ ಪುನರ್ದರ್ಶನವನ್ನು ಕೂಡ ಮತ್ತೆ ಬರ್ತೀವಿ. ಈ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಎಲ್ಲ ರೀತಿಯಲ್ಲಿ ಸಮಸ್ಯೆಗಳನ್ನು ಪಾರು ಮಾಡಿ ಈ ಗ್ರಹಣ ಆದ ನಂತರ ಒಳ್ಳೆ ಸಮಯ ಬಂದು ರೈತರಿಗೆ, ದೀನದಲಿತರಿಗೆ, ಬಡವರಿಗೆ, ಸಮಸ್ತ ರಾಜ್ಯದ ಕನ್ನಡಿಗರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಮತ್ತೊಮ್ಮೆ ನಮ್ಮ ವರಿಷ್ಠಾದಂಥ ಸನ್ಮಾನ್ಯ ದೇವೇಗೌಡರು ಹಾಗೂ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಆರೋಗ್ಯವನ್ನು ಸ್ಥಿರವಾಗಿಟ್ಟು ಈ ರಾಜ್ಯದ ಜನರ ಸೇವೆ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಶಕ್ತಿಯನ್ನು ಕೊಡಿ ಅಂತೇಳಿ ಆ ಪರಮಾತ್ಮಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೀನಿ. ಗವಿಗಂಗಾಧರೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಟಿ ಎ ಶರವಣ ತಿಳಿಸ್ತಾ ಇದ್ರು. ಯಾವ ರೀತಿ ದೇವರ ದರ್ಶನಕ್ಕೆ ಗಣ್ಯರು ಕೂಡ ಆಗಮಿಸಿ ದೇವರ ದರ್ಶನವನ್ನು ಪಡೆದು ತೆರಳುತ್ತಾ ಇದ್ದಾರೆ. ಯಾಕಂದ್ರೆ ಗ್ರಹಣ ಕಾಲದಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಈ ಕಂಕಣ ಸೂರ್ಯ ಗ್ರಹಣ ಇದು ಈ ವರ್ಷಾಂತ್ಯಕ್ಕೆ ನಡೀತಾ ಇರುವಂತಹ ಕೊನೆಯ ಗ್ರಹಣವಾಗಿರುವಂಥದ್ದು. ಇನ್ನೂ 45 ವರ್ಷಗಳ ಕಾಲ ಕಾಯಬೇಕಾಗುತ್ತೆ ಇಂಥದ್ದು ಒಂದು ಕಂಕಣ ಸೂರ್ಯಗ್ರಹಣವನ್ನು ಘಟಿಸೋದನ್ನು ಕಣ್ತುಂಬಿಕೊಳ್ಳಿಕ್ಕೆ. ಹಾಗಾಗಿಯೇ ಕೌತುಕ ಹೆಚ್ಚಾಗಿದೆ. ಜೊತೆಗೆ ನಿಮಗಿರುವಂತಹ ಪ್ರಶ್ನೆಗಳಿಗೆ ಗಣ್ಯರಿಂದ ಉತ್ತರವನ್ನು ಪಡೆದುಕೊಳ್ತಾ ಈಗ ನೋಡ್ತಾ ಇರುವಂಥದ್ದು ಕವಿ ಗಂಗಾಧರೇಶ್ವರ ದೇಗುಲದ ಚಿತ್ರಣ. ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶರವಣ ಅವರು ಕೂಡ ಬಂದು ದೇವರ ದರ್ಶನಕ್ಕೆ ಅಂತ ಬಂದಿದ್ರು. ಯಾಕಂದ್ರೆ ಗ್ರಹಣಕ್ಕೂ ಮುನ್ನ ದೇವರ ದರ್ಶನವನ್ನು ಪಡೆದು ಹೋಗುವಂಥದ್ದು ಹಲವು ಕಡೆ ಪ್ರತೀತಿ. ಗ್ರಹಣ ಕಾಲದಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿರೋದಿಲ್ಲ. ನಂತರ ಗ್ರಹಣ ಮೋಕ್ಷವಾದ ಬಳಿಕವಷ್ಟೇ ದೇಗುಲಗಳನ್ನು ತೆರೆಯಲಾಗುತ್ತೆ. ಮತ್ತೆ 2064ಕ್ಕೆ ಗೋಚರವಾಗಲಿದೆ ಈ ಗ್ರಹಣ. ಹೀಗಾಗಿಯೇ ಈ ಗ್ರಹಣದ ಬಗ್ಗೆ ಕುತೂಹಲ ಜಾಸ್ತಿ. ಕಂಕಣ ಸೂರ್ಯ ಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. 8 ಗಂಟೆಗೆ ಆರಂಭವಾಗುವಂತಹ ಗ್ರಹಣ 11 ಗಂಟೆಯವರೆಗೆ ನಡೆಯುವಂಥದ್ದು.